ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕನ್ನಡ ಟಿವಿ, ನಾನು ಸಚಿನ್. ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೋಳಿ ಪರ ಕಾಂಗ್ರೆಸ್ ನಾಯಕ ಬಿರುಸಿನ ಪ್ರಚಾರ ನಡೆಸಿದ್ದು, ಯುವಕ ವಿದ್ಯಾವಂತ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೋಳಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಬೇಕೆಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೋಳಿ ಪರ ಕಾಂಗ್ರೆಸ್ ನಾಯಕರ ಬಿರುಸಿನ ಪ್ರಚಾರ. ಯುವಕ ವಿದ್ಯಾವಂತ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿಯವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಬೇಕು ಎಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿಯವರು ಹೇಳಿದರು. ಅವರು ಕಾಗ್ವಾಡ್ ತಾಲೂಕಿನ ಶಿರಗುಪ್ಪಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಪರ ಕುಸುನಾಳ, ಶಿರಗುಪ್ಪಿ, ಜುಗುಳ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಾನು ಈ ಭಾಗದಲ್ಲಿ ಸಂಸದನಾದಾಗ ಅನೇಕ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು, ಕಾಂಗ್ರೆಸ್ ಪಕ್ಷ ಬಡವರ ಪರ ಇರೋ ಪಕ್ಷ, ಹೀಗಾಗಿ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಳಿಗಾಗಿ ಪಕ್ಷದ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿಯವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಬೇಕೆಂದು ಮನವಿ ಮಾಡಿದರು. ನಂತರ ಮಾತನಾಡಿದ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಪಕ್ಷದಲ್ಲಿ ಎಂದಿಗೂ ಜಾತೀಯ ರಾಜಕಾರಣ ಮಾಡಿಲ್ಲ, ಬಸವಣ್ಣನವರ ತತ್ವದಂತೆ ನಡೆಯುವಂಥ ಪಕ್ಷ ನಮ್ಮದು, ನಾನಾಗಲಿ ಹಾಗೂ ನನ್ನ ಸಹೋದರನಾಗಲಿ ಜಾತಿ ಕಾರಣ ಮಾಡುವವರಲ್ಲ, ದೇಶದ ಜನರಿಗೆ ಉತ್ತಮ ಆಡಳಿತ ನೀಡಲು ಈ ಸಲ ನನ್ನ ವಿದ್ಯಾವಂತ ಯುವಕನಾದ ಸಹೋದರನಿಗೆ ಒಂದು ಅವಕಾಶ ನೀಡಿ ಗ್ರಾಮಗಳ ಅಭಿವೃದ್ಧಿ ಹಾಗೂ ಪಂಚಾಯತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವಂಥ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಈಗಾಗಲೇ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಮತದಾರರು ಅಭೂತಪೂರ್ವ ಬೆಂಬಲ ವ್ಯಕ್ತ ಮಾಡುತ್ತಿದ್ದು ಈ ಸಲ ಕಾಂಗ್ರೆಸ್ ಪಕ್ಷದ ಗೆಲುವು ಶತ ಸಿದ್ಧ ಎಂದು ಹೇಳಿದರು. ಮೋದಿ ಅವರ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಕೊಡ್ತೀವಿ ಯುವಕರಿಗೆ ಒಂದು ವರ್ಷಕ್ಕೆ ಮೋದಿ ಅವರ ಪ್ರಧಾನಮಂತ್ರಿ ಮಾಡು ಅಂತ ಹೇಳಿದ್ರಲ್ಲ. ವಿಚಾರ ಮಾಡಿ, ಈ ಒಂದು ಸರ್ಕಾರದಲ್ಲಿ ಬಡವರು ಇನ್ನೂ ಬಡವರಾಗ್ತಾರೆ, ಮಧ್ಯಮ ವರ್ಗದವರು ಬಡವರಾಗ್ತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತ ಆಗ್ತಾರೆ. ಈ ಸರ್ಕಾರದಲ್ಲಿ ರೈತರು ಖುಷಿ ಆಗಿಲ್ಲ, ಮಹಿಳೆಯರು ಖುಷಿ ಆಗಿಲ್ಲ, ಮಕ್ಕಳು ಖುಷಿ ಆಗಿಲ್ಲ, ಯುವಕರು ಖುಷಿ ಆಗಲಿ, ಯಾರಿಗೂ ಕೂಡ ಸಮಾಜದ ಯಾರಿಗೂ ಕೂಡ ಇವರು ನ್ಯಾಯವನ್ನು ಕೊಡಲಿಕ್ಕಾಗಲಿಲ್ಲ. ಕೊಟ್ಟಿದ್ದಾರ್ರಿ, ಪೆಟ್ರೋಲ್ ಎತ್ತು, ಡೀಸೆಲ್ ಎತ್ತು, ಗೊಬ್ಬರ ಎತ್ತು, ಪೈಪ್ ಟಿಜಿ ಎತ್ತು, ಅಡಿಗೆ ಮಾಡೋ ಸಾಮಾನು ಎಲ್ಲ ಎತ್ತು, ಕಾಂಗ್ರೆಸ್ ಎತ್ತು, ಸಿಲಿಂಡರ್ ಎತ್ತು, ಮತ್ತೆ ಯಾರಿಗೋಸ್ಕರ, ಜನಸಾಮಾನ್ಯರಿಗೋಸ್ಕರ ಸರ್ಕಾರ ಅಂತ ಹೇಳಬಾರ್ದು. ಜನಸಾಮಾನ್ಯರೇ ಇವರು ಸರ್ಕಾರದಲ್ಲಿ ಖುಷಿ ಇಲ್ಲ ಅಂತಂದ್ರೆ ಹೆಂಗ ಜನರಲ್ಲೇ ಹೋಗ್ತಾರೆ? ನೀವಂತರೂ ಬಿಡಿ, ನೀವು ಪ್ರಜ್ಞಾವಂತರು, ಜನರ ಪ್ರತಿನಿಧಿಗಳನ್ನು, ಜನಪ್ರತಿನಿಧಿಗಳು ನಿಮ್ಮನ್ನ ಆಶೀರ್ವಿಸಿದ್ದಾರೆ. ಜನ ನಿಮ್ಮನ್ನ ಹೆಂಗ್ ಕೊಲಿಸ್ಕೊಳ್ತಾರೆ ಬಿಜೆಪಿ ಅವರು, ನನಗೆ ಅದೇ ಕೇಳ್ತಾ ಇಲ್ಲ. ಈಗ ಬಿಜೆಪಿ ಪಕ್ಷದಲ್ಲಿದ್ದಂತ ಸಾವಿರಾರು ಮೆಂಬರ್ಸ್ ಗಳು ನಮ್ಮ ಮುಖಂಡರಿಗೆ ನನಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಅಕ್ಕ 12 ವರ್ಷ ಆಯ್ತು ನಮ್ಮ ಮುಖ ನೋಡ್ಲಿಲ್ಲ, ಬೆಳಗಾವಿವರೆಗೆ 2-3 ಸಾರಿ ಗಾಡಿ ತಗೊಂಡು ಹೋದ್ರು ನಮ್ಗೆ ಬಿಜೆಪಿಯ ಈಗಿನ ಅಭ್ಯರ್ಥಿ ನಮ್ಗೆ ಸ್ಪಂದಿಸ್ಲಿಲ್ಲ. ನಮಗೆ ಎಲ್ಲಿ ಮರ್ಯಾದೆ ಇಲ್ಲವೋ, ನಾವು ಬಿಜೆಪಿ ಪಕ್ಷದವರು ಆದ್ರೂ ಕೂಡ ಚಂದ್ರಶೆಟ್ಟಿ ಒಳಗೆ ಓಟಾಗ್ತೀನಿ ಅಂತ ಹೇಳ್ತಾರೆ. ಯಾಕೆ ಯಾಕೆ ಅಂದ್ರೆ ಜನ ಬದಲಾವಣೆಯನ್ನ ಬಯಸಿದ್ದಾರೆ, ಜನ ಭ್ರಮ ಎನಿಸಿಕೊಂಡಿದ್ದಾರೆ. ನನ್ನ ತಮ್ಮ ಒಬ್ಬ ಯುವಕ ಇದ್ದಾರೆ, ಕೆಲಸ ಮಾಡ್ಬೇಕನ್ನುವಂತ ಹುಮ್ಮಸ್ಸಿನಿಂದ ಇಲೆಕ್ಷನ್ ನಿಂತ್ಕೊಂಡಿದ್ದಾರೆ. ನನ್ನ ಬಗ್ಗೆ ತಾವೆಲ್ಲರೂ ತಿಳ್ಕೊಂಡಿರ್ಬೋದು, ಓದಿರ್ಬೋದು ನನ್ನ ಹೋರಾಟ, ದಿನ ಪ್ರತಿನಿಧಿ ನನ್ನ ಹೋರಾಟ. ರಾಜಕಾರಣಕ್ಕೆ ಒಬ್ಬ ಮಹಿಳೆ ಬರೋದೇ ಅಪರೂಪ, ಬಂದ ಮೇಲೆ ದಿನಾ ಸಂಘರ್ಷ, ದಿನಾ ಯುದ್ಧ. ಯಾಕೆ ಮಹಿಳೆಯರು ಬರಬಾರ್ದು ರಾಜಕಾರಣ ಮಾಡ್ಕೊಳ್ಳಿ. ಬಿಜೆಪಿಯವ್ರದ್ದು ಈರ್ಥತೆ ಆದ್ರೆ ಇನ್ನೊಬ್ರು ಬಂದಿಲ್ಲ. ಎದಕ್ಕೆ ಏ ಇಲ್ಲ, ನಾವು ಬಿಜೆಪಿ ಬಂಡಾಯ ಅಂತಲ್ಲ, ನಾವು ಕಾಂಗ್ರೆಸ್ ಕ್ಷೇತ್ರದ ಪ್ರತಿನಿಧಿ ಮತ ಕ್ಷೇತ್ರದ
ಕಾಂಗ್ರೆಸ್ ಪಕ್ಷ ಪಂಚಾಯಿತಿ ಸದಸ್ಯತ್ವ ಈ ಪಂಚಾಯಿತಿ ವ್ಯವಸ್ಥೆಯನ್ನು ಇಡೀ ರಾಷ್ಟ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ರು ಅವರು ಶಕ್ತಿ ಕೊಡುವ ಶಕ್ತಿ ಇಲ್ಲ. ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ತಿದ್ದುಪಡಿ ಪಂಚಾಯಿತಿ ಎಲ್ಲ ತಾಯಿ ಸಹೋದರ ಕುದುರೆ ಇವರು ಏನಾದರೂ ಇವತ್ತು ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರಾದ ಅಧಿಕಾರ ಕೊಟ್ಟಿದ್ರೆ ರಾಜೀವ್ ಗಾಂಧಿ ಕಾಂಗ್ರೆಸ್ ಸಮಾಜದ ಎಲ್ಲ ವರ್ಗಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಪ್ರೊಫೆಸರ್ ಆಗಲಿಕ್ಕೆ ಏನಾದರೂ ಕಾಂಗ್ರೆಸ್ ಅದಲ್ಲದೆ ಇವತ್ತು ರಾಜೀವ್ ಗಾಂಧಿ ಅವರು ಹೇಳಿ ಸಣ್ಣಿ ಹಣ್ಣು ಸಾಲ ಪ್ರಶಸ್ತಿ ಆ ಕಾಂಗ್ರೆಸ್ ಬಹಳ ಸುಧಾರಣರು ಕೂಡ ಇಲ್ಲಿಯ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾಡಿ ನಾವು ಅಭಿವೃದ್ಧಿ ಮಾಡಲು 23 ಅಭಿವೃದ್ಧಿ ಮುಗಿಸ್ಕೊಂಡೆ ಮತ್ತೊಂದು ವಿಷಯ ಹೇಳ್ತೇನೆ ನಿಮ್ಗೆ ಬಹಳ ಮಜಾತಿ ಏನಂತಂದ್ರೆ 15 ಮುರುಗುಂಡಿ ಮುರುಗಿನ ಮುರುಗುಂಡಿಂದ ಗೋಗೂರು ಅದ್ರ ಒಬ್ಬೊಬ್ಬರು ಇಲಾಖೆ ಇರಂತೆ ಯಾವ್ದಾ ಮುರುಗೋಂಡಿಂದ ಕಾಗವಾಡ ಇದು ಬಹುಪತಿ ಇಲಾಖೆ ಇರುತ್ತೆ. ನಮ್ಮ ಲೋಕಸಭಾ ಸದಸ್ಯರು ಏನ್ ಮಾಡಿದ್ರಂದ್ರೆ ಇದನ್ನ ಓಲ್ ನ್ಯಾಷನಲ್ ಹೈವೇ ಹ್ಯಾಂಡ್ ಓವರ್ ಮಾಡಿದ್ವಿ. ನ್ಯಾಷನಲ್ ಹೈವೇಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ನ್ಯಾಷನಲ್ ಹೈವೇ ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡೋಕಿಂತ ಮೇಲೆ ಬೇರೆಯವ್ರು ಯಾವ್ದು ಅವ್ರು ಕೊಟ್ಬಿಟ್ಟು ಈಗ ಪರಿಸ್ಥಿತಿ ಏನೈತೆ. ವರದಿ ಅಮರ್ ಕಾಂಬ್ಳೆ, ಜಸ್ಟ್ ಕನ್ನಡ ಟಿವಿ, ಕಾಗವಾಡ್.